ಈಗ ಮಾತು ಬರಕ್ಕೆ ಕಷ್ಟ ಆಗ್ತಿದೆ, ಆದ್ರೂ ನಿಮ್ಮೆಲ್ಲರ ಮುಂದೆ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಎರಡು ಮಾತಲ್ಲ, ನನ್ನ ಲೈಫಲ್ಲಿ ನಡೆದಿರೋ ಒಂದು ಸ್ಮಾಲ್ ಇನ್ಸಿಡೆಂಟ್, ನಮ್ಮಪ್ಪನ ಜೊತೆ ಒಂದು ಸ್ಟೋರಿ. ಯಾಕಂದರೆ ಆಗಿಂದ ನಮ್ಮ ತಾಯಿ ಅಳ್ತವ್ರೆ, ಜೊತೆಗೆ ನಮ್ಮ ರಾಕ್ ಅಂಕಲ್ಲು ಈಗಲೂ ಕಣ್ಣೀರಿಸ್ತವ್ರೆ. ಈ ವೈಡನ್ನ ನೋಡಿ ನಾನು ಸುಮ್ಮನೆ ಇದ್ರೆ ನಮ್ಮಪ್ಪ ನನಗೆ ಬೈತಾರೆ. ಅದಕ್ಕೆ ಒಂದು ನನ್ನ ಸಣ್ಣ ವಯಸ್ಸಲ್ಲಿ ನಡೆದಿರೋ ಒಂದು ಸ್ಟೋರಿ ಇದು. ಸುಮಾರು ನನಗೆ ಅವಾಗ 3-4 ವರ್ಷ. ನಮ್ಮಪ್ಪ ನಮ್ಮಮ್ಮನ್ನ ಸಿಂಗಾಪುರ್ಗೆ ಕರ್ಕೊಂಡೋಗಿದ್ರು. ಅಪ್ಪ ಹೆಂಗೆ ಅಂದರೆ, ಸಿಂಗಾಪುರ್ಗೆ ಹೋದ್ರೂ ಅವ್ರಿಗೆ ಇಂಡಿಯಾ ಥರನೇ ಇರಬೇಕು, ಬರೀ ರೂಮಲ್ಲಿರೋರು, ಅಲ್ಲಿ ಬರೀ ಇಂಡಿಯನ್ ಫುಡ್ ಬರೋದು, ಬೆಳಿಗ್ಗೆ ಇಡ್ಲಿ ಉಪ್ಪಿಟ್ಟು ಸಾಂಬಾರ್ ದೋಸೆ. ಅಮ್ಮನಿಗೆ ಒಂಚೂರು ಹೊರಗೋಗ್ಬೇಕು, ನೋಡಬೇಕು, ಶಾಪಿಂಗ್ ಮಾಡಬೇಕು ಅನ್ನೋದೆಲ್ಲ ಇತ್ತಲ್ಲ. ಕೊನೆ ದಿನವರೆಗೂ ಅಪ್ಪನ ಕಾಯ್ತಾ ಇದ್ರು. ಅಪ್ಪ ಎಲ್ಲೂ ಎದ್ದು ಹೋಗಿಲ್ಲ, ರೂಮಲ್ಲೇ ಇದ್ರು. ರೂಮ್ಗೆ ಅವರು ಗೆಳೆಯರು ಬರೋರು, ಫ್ರೆಂಡ್ಸ್ ಬರೋರು ಕೂತ್ಕೊಂಡು ಅಲ್ಲೇ ರೂಮಲ್ಲೇ ಎಲ್ಲ. ಕೊನೆ ದಿನಗೋವರೆಗೂ ಅಮ್ಮ ಕಾಯ್ದು ಲಾಸ್ಟಲ್ಲಿ ಬೆಳಗ್ಗೆನೆ ಎದ್ದೋಗಿ, ನಾನು ಅಪ್ಪ ಎದ್ದೇಳಕ್ ಮುಂಚೆ ಟಿ ವಿ ಮೇಲೆ ಗಾನ್ ಶಾಪಿಂಗ್ ವಿಲ್ ಕಮ್ ಬ್ಯಾಕ್ ಲೇಟರ್ ಅಂತ ಬರೆದು ಹೊಂಟೋಗ್ಬಿಟ್ರು. ನನಗೆ ಅವಾಗಿನ 3-4 ವರ್ಷನೋ ಇದು ನಿನ್ನೆ ಮೊನ್ನೆ ಎಲ್ಲ ಕೂತ್ಕೊಂಡು ಒಬ್ಬನೇ ಇದ್ದಾಗ ನನಗೆ ಜ್ಞಾಪಕ ಬಂತು. ಬೆಳಿಗ್ಗೆ ಎದ್ದೇಳ್ತೀನಿ, ಕಣ್ಬಿಟ್ಟು ನೋಡ್ತೀನಿ, ಚಿಕ್ಕ ಮಗು ನಾನು, ಅಮ್ಮನ ಹುಡುಕ್ತಾ ಇದ್ದೀನಿ, ಅಮ್ಮ ಕಾಣ್ತಿಲ್ಲ. ರೈತಿಗೆ ತಿರುಗ್ತೀನಿ, ನಮ್ಮ ಅಪ್ಪ ಕೂತಾರ, ಅವರು ಎದ್ದು ಕೂತವ್ರೆ, ಮಗು ನೋಡ್ತಾರೆ, ಹೆಂಡತಿ ಕಾಣ್ತಿಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. 5 ನಿಮಿಷ ಕೂತಿದ್ದೆ, ಅಪ್ಪ ಅಂದರೆ ಹೆದರಿಕೆ ಬೇರೆ, ಅಪ್ಪನಿಗೂ ಈ ಮಗು ಹೆಂಗೆ ನೋಡ್ಕೊಳ್ಳಿ ಅಂತ ಆ ಹೆದರಿಕೆ ಒಳಗಡೆ. ಸೊ ಅಪ್ಪನ ನೋಡಿ ಒಂದು 5 ನಿಮಿಷ ಕೂತಾದ್ಮೇಲೆ ಜೋರಾಗತ್ತೆ, ಯಾಕೋ ಮಗನೇ ಏನಾಯ್ತೋ, ಬಾತ್ರೂಮ್ ಅಂತ. ಪಾಪ ಕರ್ಕೊಂಡು ಹೋದ್ರು ಬಾತ್ರೂಮ್ಗೆ, ಯಾವತ್ತೂ ಮಾಡಿರಲಿಲ್ಲ, ಅದೇ ಮಾಡಬೇಕು ಅಂತ ಗೊತ್ತಿಲ್ಲ, ಬಾತ್ರೂಮ್ ಕರ್ಕೊಂಡು ಹೋದ್ರೆ ಆಯ್ತು. ತಿರ್ಗಾ 5 ನಿಮಿಷ ಕೂತೆ, ತಿರ್ಗಾ ಜೋರಾಗತ್ತೆ, ಯಾಕೋ ಮಗನೇ ಅಂದರು, ಅಲ್ಲೂಜಬೇಕು ಅಂದರು, ಎಲ್ಲ ನಮ್ಮ ಅಮ್ಮನೇ ಮಾಡ್ಕೊಡೋರಲ್ಲ, ಆಯ್ತು ಬಾ ಅಂತ ಅಲ್ಲುಚ್ಚಿದ್ರು. ಅಷ್ಟೇ ತಾನೇ ಅನ್ನೋದು, ಹ್ಞೂ ಅಷ್ಟೇ. ಅವ್ರು ರೆಡಿ ಆಗೋಕೆ ಹೋದ್ರು, ಕುತ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಶೇವಿಂಗ್ ಮಾಡ್ಕೊತ ಇದ್ರು, ಬ್ಲಷ್ ಮಾಡ್ಕೋತಾರೆ, ಐ ಡೋಂಟ್ ರಿಮೆಂಬರ್. ತಿರ್ಗಾ ಅತ್ತೆ, ಯಾಕೋ ಮಗನೇ ಅಂದರು. ಹಿಂಗೆ ತೋರಿಸ್ದೆ, ಕೊನೆಗೂ ಈ ಅಪ್ಪನಿಗೆ ಎಷ್ಟು ಇರಿಟೇಟ್ ಆಗಿ ಒಂದು ಕೈಲಿ ಹಿಂಗೆ ಎತ್ತಿ ಬೇಸನಲ್ಲಿ ನಿಲ್ಲಿಸ್ಬಿಟ್ಟು ಮಾಡ್ಕೋ ಅಂದ್ರಿ ಅಂದ್ಬಿಟ್ರೆ. ಏನು ಏನು 2 ಅವರ್ ಆದಮೇಲೆ ನಮ್ಮಮ್ಮ ವಾಪಸ್ ಬಂದರು. ನನಗೆ ಕೋಪ, ನಮ್ಮಮ್ಮ ನನ್ನ ಬಿಟ್ಟು ಹೋಗಿದ್ದಾರೆ ಅಂತ. ಅಮ್ಮ ನನ್ನ ಬಿಟ್ಟು ಎಲ್ಲಿ ಹೋದೆ ಅನ್ನಷ್ಟರಲ್ಲಿ, ಲೇ ಅಮ್ಮ ಇವನ್ನ ನನ್ನ ಜೊತೆ ಯಾಕಮ್ಮ ಬಿಟ್ಟು ಹೋದೆ ಅಂತ ನಮ್ಮಪ್ಪ ಕೇಳ್ಬಿಟ್ರು. ಸೊ ಆವತ್ತು ಇಟ್ ವಾಸ್ ಅ ವೆರಿ ಫನಿ ಇನ್ಸಿಡೆಂಟ್. ಅದಾದ್ಮೇಲೆ ಯಾವತ್ತೂ ನಮ್ಮಮ್ಮ ಅಪ್ಪ ನಾವೆಲ್ಲ ಟೂರ್ಗೆ ಹೋದಾಗ ನಮ್ಮಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮಪ್ಪ ಅವ್ರು ಕೈ ಹಿಡ್ಬಿಡೋರು, ನೀನು ಎಲ್ಲೂ ಹೋಗಂಗಿಲ್ಲ, ನೀನು ಇಲ್ಲೇ ಇರಬೇಕು ಅಂತ. ಇದು ನನಗೆ ನೆನ್ನೆ ಜ್ಞಾಪಕ ಬಂತು. ಅದಕ್ಕೆ ಇವತ್ತು ನಮ್ಮ ತಾಯಿ ಅಳ್ತಿದ್ರಲ್ಲ, ಅವ್ರ ಮಕ್ಕದಲ್ಲಿ ಒಂಚೂರು ನಗು ತರಲಿ ಅಂತ ಒಂದು ಕತೆ ಹೇಳಿದೆ. ಆಮೇಲೆ ರಾಕ್ ಲೈನ್ ಅವರು, ನಿಜವಾಗ್ಲೂ ನಿಮಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಅಂಕಲ್. ಇಷ್ಟು ದಿನ ನೀವು ನಿದ್ದೆ ಇಲ್ಲದೆ ನಮ್ಮ ಜೊತೆ ನಿಂತು ನಮಗೊಂದು ಸಪೋರ್ಟ್ ಆಗಿ ನಮ್ಮ ನೋವಲ್ಲೂ ನೀವು ಒಂದು ಹೆಗಲು ಕೊಟ್ಟಿದ್ದೀರಾ, ಯಾವತ್ತೂ ನಮ್ಮ ಮರೆಯೋದಿಲ್ಲ. ಮತ್ತು ಇಡೀ ಕನ್ನಡ ಮಹಾಜನತೆಗೆ ತಿರುಗಾ ಒಂದೊಂದು ಸತಿ ಹೇಳ್ತೀನಿ, ಧನ್ಯವಾದಗಳು ನಿಮಗೆ, ಯಾವತ್ತೂ ನಾವೆಲ್ಲ ಚಿರಋಣಿ. ಥ್ಯಾಂಕ್ ಯು.